ಇನ್ನು ಮಂಡ್ಯದಲ್ಲಿ ಒಂದೇ ಗ್ರಾಮದ 50 ಹೆಚ್ಚು ಜನರಿಗೆ ಜ್ವರ. ಕೆಆರ್ಪೇಟೆ ತಾಲೂಕಿನ ದೊಡ್ಡಹಾರನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಮಂಡ್ಯದಲ್ಲಿ ಒಂದೇ ಗ್ರಾಮದ 50 ಹೆಚ್ಚು ಜನರಿಗೆ ಜ್ವರ. ಈ ಜ್ವರ ಈಗ ಆತಂಕಕ್ಕೀಡು ಮಾಡ್ತಾ ಇದೆ. ಕೆಆರ್ಪೇಟೆ ತಾಲೂಕಿನ ದೊಡ್ಡಹಾರನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. 100 ಹೆಚ್ಚು ಮನೆಗಳನ್ನು ಹೊಂದಿರುವಂತಹ ಗ್ರಾಮ ಇದು. ಈ ಗ್ರಾಮದಲ್ಲೇ 50 ಹೆಚ್ಚು ಜನರಲ್ಲಿ ಜ್ವರ ಕಾಣಿಸಿಕೊಂಡಿದೆ. ಗ್ರಾಮದ ಬಹುತೇಕ ಎಲ್ಲಾ ಮನೆಯವರಿಗೂ ಜ್ವರ ಇದೆ, ಕೆಮ್ಮಿದೆ. ಲಾಕ್ಡೌನ್ ಬಳಿಕ ಮುಂಬೈ, ಬೆಂಗಳೂರು, ದುಬೈನಿಂದ ಆಗಮಿಸಿದ್ದ ಜನ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಲಾಕ್ಡೌನ್ ಬಳಿಕ ಮುಂಬೈ, ಬೆಂಗಳೂರು, ದುಬೈನಿಂದ ಆಗಮಿಸಿದ್ದಂತಹ ಜನ ಹೋಮ್ ಕ್ವಾರಂಟೈನ್ನಲ್ಲಿ ಇರ್ತಾರೆ ಅನ್ನೋ ಕಾರಣಕ್ಕೆ ಆಸ್ಪತ್ರೆಗೆ ಹೋಗ್ಲಿಲ್ವಂತೆ ಈ ಜನ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದನ್, ನಿಜಕ್ಕೂ ಕೂಡ ಆತಂಕ ಹೆಚ್ಚು ಮಾಡ್ತಾ ಇದೆ ಈ ಒಂದು ವಿಚಾರ. ಒಂದೇ ಗ್ರಾಮದ 50 ಹೆಚ್ಚು ಜನರಿಗೆ ಜ್ವರ ಅನ್ನುವಂಥದ್ದು, ಅವರ ಹಿಸ್ಟ್ರಿ ಏನು, ಅವರು ಎಲ್ಲೆಲ್ಲಿಂದ ಬಂದಂಥವ್ರು, ಯಾಕೆ ಹೋಮ್ ಕ್ವಾರಂಟೈನ್ಗೆ ಅವ್ರು ಹೋಗೋದಕ್ಕೆ ನಿರಾಕರಿಸ್ತಿದ್ದಾರೆ? ಈ ಸಂದರ್ಭದಲ್ಲಿ ಒಂದೇ ಗ್ರಾಮದ 50 ಹೆಚ್ಚು ಜನರಿಗೆ ಜ್ವರ ಕಾಣಿಸಿಕೊಂಡಿದೆ ಅನ್ನುವಂತಹ ವಿಚಾರ ಕೇಳಿದ್ರೆ ಒಂದ್ ರೀತಿ ಆತಂಕವನ್ನ ಉಂಟು ಮಾಡುತ್ತೆ. ಅದರಲ್ಲೂ ಕೂಡ ಈ ಆತಂಕ ಶುರುವಾಗಿರೋದು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ದೊಡ್ಡಹಾರನಹಳ್ಳಿ ಗ್ರಾಮದಲ್ಲಿ. ಅಂದ್ರೆ ಕಳೆದ 3-4 ದಿನದಿಂದ ಕೂಡ ಇಲ್ಲಿ ಗ್ರಾಮದ 50 ಹೆಚ್ಚು ಜನರು ಜ್ವರ ಕೆಮ್ಮಿನಿಂದ ಬಳಸ್ತಾ ಇರುವಂತದ್ದು. ಅಂದ್ರೆ ಇನ್ನೊಂದು ಆತಂಕ ಅಂತಂದ್ರೆ ಲಾಕ್ಡೌನ್ ಘೋಷಣೆ ಆದ ನಂತರದಲ್ಲಿ ಮುಂಬೈ, ಬೆಂಗಳೂರು ಈ ರೀತಿಯ ನಗರಗಳಿಂದ ಜಿಲ್ಲೆಯ ನಾನಾ ಭಾಗದ ಹಳ್ಳಿಗಳಿಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಏನು ಹೊರಗಡೆ ಕೆಲಸ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಬಂದು ಸೇರ್ಕೊಂಡ್ರು. ಇದಾದ ನಂತರದಲ್ಲಿ ಈ ಗ್ರಾಮದ 50 ಹೆಚ್ಚು ಜನರಿಗೆ ಜ್ವರ ಕಾಣಿಸ್ಕೊಂಡಿರುವಂತದ್ದು. ಆದ್ರೆ ಈ ಗ್ರಾಮಸ್ಥರು ಒಂದ್ ರೀತಿ ಎದುರಿಕೆಯಲ್ಲಿದ್ದಾರೆ. ಎಲ್ಲಿ ನಮ್ಗೆ ಜ್ವರ ಕೆಮ್ಮುವಂತಹ ಅಂತ ಹೇಳಿದ್ರೆ ಎಲ್ಲಿ ನಮ್ಮನ್ನ ಹೋಮ್ ಕ್ವಾರಂಟೈನ್ ಇಟ್ಬಿಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಈ ವಿಷಯವನ್ನ ವೈದ್ಯಾಧಿಕಾರಿಗಳು ತಿಳಿಸಿ ಮತ್ತೆ ಆಸ್ಪತ್ರೆಗೆ ಹೋಗದೆ ಮೆಡಿಕಲ್ ಇಂದ ಮಾತ್ರೆಯನ್ನ ತರಿಸ್ಕೊಳ್ಳೋದ್ರ ಮೂಲಕ ಒಂದು ಜ್ವರದಲ್ಲೇ ಬಳಲ್ತಾ ಇರುವಂತದ್ದು. ಇನ್ನು ಆರೋಗ್ಯ ಅಧಿಕಾರಿಗಳು ಕೂಡ ಈ ಬಗ್ಗೆ ಗಮನಹರಿಸಿ ಗ್ರಾಮಕ್ಕೆ ಭೇಟಿ ಕೂಡ ಕೆಲಸ ಮಾಡಿಲ್ಲ. ಇನ್ ಕೇವಲ ಆಶಾ ಕಾರ್ಯಕರ್ತರು ಮಾತ್ರ ಫೋನ್ ನಲ್ಲೇ ಇವ್ರ ಆರೋಗ್ಯವನ್ನ ವಿಚಾರಿಸಿ ಒಂದು ಮೆಡಿಕಲ್ ಇಂದ ಮಾತ್ರೆ ತರಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಏನು ಒಂದೇ ಗ್ರಾಮದಲ್ಲಿ 50 ಹೆಚ್ಚು ಜನರಿಗೆ ಜ್ವರ ಮತ್ತೆ ಕೆಮ್ಮು ಕಾಣಿಸ್ಕೊಂಡಿದೆ. ಇನ್ನು ಉಳಿದ ಗ್ರಾಮಸ್ಥರು ಕೂಡ ಒಂದು ಆತಂಕಕ್ಕೀಡಾಗಿರುವಂತದ್ದು. ಅಂದ್ರೆ ದೇಶದಲ್ಲೇ ಕೊರೋನಾನ ಮಹಾಮಾರಿ ಆವರಿಸ್ತಾ ಇದೆ. ಈ ನಡುವೆ ಈ ರೀತಿ ಜ್ವರ ಕೆಮ್ಮು ಒಂದೇ ಗ್ರಾಮದಲ್ಲಿ ಕಾಣಿಸ್ಕೊಂಡಿರುವಂತದ್ದು ಒಂದು ರೀತಿ ಆತಂಕವನ್ನ ಇಡೀ ಗ್ರಾಮದಲ್ಲಿ ಮೂಡಿಸಿರುವಂತದ್ದು. ವೀಣಾ, ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ.